ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೋಡ್ತಾ ಇದ್ದೀರಲ್ವಾ ಟೈಮಿಂಗ್ಸ್ ಬಂದಿವಾಗ 5:36 ಆಗಿದೆ. ಸೊ ಮಾರ್ನಿಂಗ್ 5:36ಗೆ ಇವತ್ತು ನಾನು ಎದ್ದಿರೋದು. ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಹೊರಗಡೆ ಕೂಡ ಮಳೆ ಬಂದಿತ್ತು, ವೆದರ್ ಕೂಡ ತುಂಬಾ ಚೆನ್ನಾಗಿದೆ. ಇನ್ನು 5:30 ಆದರೂ ಕೂಡ ಯಾರೂ ಅಷ್ಟು ಚೆನ್ನಾಗಿ ಓಡಾಡ್ತಾ ಇರಲಿಲ್ಲ. ಸೊ ಹಾಗೆಯೇ ಹೊರಗಡೆ ಬಂದೆ, ವೆದರ್ ಕೂಡ ಚೆನ್ನಾಗಿತ್ತಲ್ವಾ, ಜಸ್ಟ್ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಸೊ ಇವಾಗ ಜಸ್ಟ್ ಫ್ರೆಶ್ ಅಪ್ ಆಗಿ ಬಂದೆ ಫ್ರೆಂಡ್ಸ್. ಟೈಮ್ ನೋಡ್ತಾ ಇದ್ದೀರಲ್ವಾ, ಸೊ 5:45 ಆಗಿದೆ. ಸೊ ಇವಾಗ ನಾನು ನನ್ನ ಮಾರ್ನಿಂಗ್ ರೂಟಿಂಗ್ನ ಸೆಟ್ ಮಾಡ್ಕೊಳ್ತಾ ಇದ್ದೀನಿ, ಬಿಕಾಸ್ ಆ್ಯಸ್ ಎ ವರ್ಕಿಂಗ್ ವುಮೆನ್ ನನ್ನ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ ನನಗೆ. ಸೊ ನಾನು ಈ ವರ್ಕಿಂಗ್ ವುಮೆನ್ ಆದರೂ ಅಷ್ಟೇ, ಹೌಸ್ ವೈಫ್ ಆದರೂ ಅಷ್ಟೇ, ಟೈಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಸೊ ನಾನು ನನ್ನ ಒಂದು ಟೈಮ್ ರೂಟೀನ್ನ ಯಾವ ರೀತಿ ಸೆಟ್ ಮಾಡ್ಕೊಳ್ತೀನಿ ಏನು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಗೈಸ್, ಓಕೆನಾ? ಸೊ ಬನ್ನಿ ಇವತ್ತಿನ ರೂಟೀನ್ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ಹೊಸಬರಾಗಿದ್ದರೆ ಪ್ಲೀಸ್ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವೀಡಿಯೋ ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಗೈಸ್, ಓಕೆನಾ? ಸೊ ಇವಾಗ ನಾನು ನನ್ನ ಒಂದು ಡೈರಿನ ತೊಗೊಂಡು ಇವತ್ತು ಏನೆಲ್ಲ ಕೆಲಸಗಳನ್ನ ಮಾಡಬೇಕು ಅಂತ ನಾನು ಪ್ಲ್ಯಾನಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಈ ರೀತಿ ಪ್ಲ್ಯಾನಿಂಗ್ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ನನಗೆ ಇವತ್ತಿನ ದಿನ ಯಾವ ರೀತಿ ವರ್ಕ್ ಆಯಿತು ನನ್ನ ಒಂದು ಪ್ಲ್ಯಾನಿಂಗು, ನಾನು ಮಾಡಿದ ಪ್ಲ್ಯಾನ್ ಎಲ್ಲನೂ ಕೂಡ ಸಕ್ಸಸ್ ಆಯಿತಾ ಅಥವಾ ಫೇಲ್ಯೂರ್ ಆಯಿತಾ, ನೀವು ಕೂಡ ನೋಡಬೇಕಾ? ಸೊ ನೀವು ಕೂಡ ಟ್ರೈ ಮಾಡೋ ಐಡಿಯಾದಲ್ಲಿದ್ದೀರಾ, ಹಾಗಾದರೆ ಬ್ಲಾಗ್ನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಬಿಕಾಸ್ ಈ ವಿಡಿಯೋ ಎಂಡಲ್ಲಿ ನಾನು ನನ್ನ ಒಂದು ಪ್ಲ್ಯಾನಿಂಗ್ ಅನ್ನೋದು ಏನಿತ್ತು, ಅದು ಸಕ್ಸಸ್ಫುಲ್ ಆಯಿತಾ ಅಥವಾ ಫೇಲ್ಯೂರ್ ಆಯಿತಾ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ, ಓಕೆನಾ? ಸೊ ಫ್ರೆಂಡ್ಸ್, ನಾನಿಲ್ಲಿ ರೈಟ್ ಹ್ಯಾಂಡಲ್ಲೇ ಬರೀತಾ ಇರೋದು, ನಿಮಗೆ ಕ್ಯಾಮ್ರಾ ಆಪೋಸಿಟ್ ಇರೋದ್ರಿಂದ ಲೆಫ್ಟ್ ಹ್ಯಾಂಡ್ ಥರ ಅನ್ನಿಸ್ತಾ ಇದೆ ಅಷ್ಟೇ, ಓಕೆನಾ? ಸೊ ಬಿಕಾಸ್ ನಾನೇನಂದರೆ ಕೆಲವೊಬ್ಬರು ಹಿಂದಿನ ದಿನ ರಾತ್ರಿ ರುಟೀನ್ನ ಬರೆದಿರ್ತೀರಾ, ಸೊ ಅದನ್ನು ಕೂಡ ಸರಿನೇ, ತಪ್ಪು ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ನಿಮಗೆ ಮಾರ್ನಿಂಗ್ ನಾನು ಇಷ್ಟೇ ಟೈಮಿಗೆ ಹೇಳೇ ಹೇಳ್ತೀನಿ ಪಕ್ಕ ಒಂದೊಂದು ಕನ್ಫರ್ಮೇಷನ್ ಇರುತ್ತೆ, ಬಟ್ ನಾನು ಇವಾಗ ತಾನೇ ಸ್ಟಾರ್ಟಿಂಗ್ ಇರೋ ಸ್ಟೇಜಲ್ಲಿ ಇರೋದ್ರಿಂದ ನನಗೆ ಎಕ್ಸಾಕ್ಟ್ ಟೈಮಿಂಗ್ಸ್ ಇನ್ನೂ ಫಿಕ್ಸ್ ಆಗಿಲ್ಲ ಫ್ರೆಂಡ್ಸ್. ನಾನು ಇಷ್ಟೊತ್ತಿಗೆ ಮಲಗಬೇಕು, ಇಷ್ಟೊತ್ತಿಗೆ ಹೇಳಬೇಕು ಅನ್ನೋ ನನ್ನ ಒಂದು ಟೈಮಿಂಗ್ಸ್ ಫಿಕ್ಸ್ ಆಗಿಲ್ಲ. ಸೊ ನಾನು ಆ ರೀತಿಯಾಗಿ ಸೆಟ್ ಮಾಡಿಕೊಂಡಾಗ ನನ್ನ ಒಂದು ಪ್ಲ್ಯಾನ್ಸ್ ವೇರಿಯೇಷನ್ ಆಗೋ ಚಾನ್ಸಸ್ ಇರುತ್ತಲ್ವಾ. ಅದಕ್ಕೋಸ್ಕರ ನಾನೇನು ಮಾಡ್ತೀನಪ್ಪ ಅಂದರೆ ಬೆಳಗ್ಗೆ ಎದ್ದಿದ ನಂತರ ನಾನು ನನ್ನ ಒಂದು ರೂಟೀನನ್ನು ಪ್ಲ್ಯಾನ್ ಮಾಡ್ಕೊಳ್ತೀನಿ. ಸೊ ಇದಕ್ಕೆ ಮಿನಿಮಮ್ 1 ನಿಮಿಷ ಸಾಕಾಗ್ಬೋದು ಫ್ರೆಂಡ್ಸ್, ಓಕೆನಾ? ಸೊ ಇವಾಗ ನಾನು ನನ್ನ ರುಟೀನ್ನ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ನನ್ನ ಒಂದು ಡ್ಯೂಟಿ ಟೈಮಿಂಗ್ಸ್ ಆಗಿರಬಹುದು ಅಥವಾ ಮನೆ ಕೆಲಸ ಆಗಿರ್ಬೋದು, ಯೂಟ್ಯೂಬ್ ವರ್ಕ್ ಆಗಿರ್ಬೋದು, ಎಲ್ಲನೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಫ್ರೆಂಡ್ಸ್. ಬಿಕಾಸ್ ಡೈಲಿ ಆ್ಯಕ್ಟಿವಿಟೀಸ್ ಅಂದಾಗ ಅದನ್ನು ಕೂಡ ನಾವು ಮಾಡ್ತೀವಿ ಅಲ್ವಾ, ಸೊ ದಟ್ ನಾನು ಇದನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಕೂಡ ಈ ರೀತಿ ರೂಟೀನನ್ನು ಸೆಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಿಕಾಸ್ ನೀವು ಅಟ್ಲೀಸ್ಟ್ 1-10 ಪಾಯಿಂಟ್ನ ಸೆಟ್ ಮಾಡ್ಕೊಂಡಿರ್ತೀರ, ನಿಮ್ಮ ಗೋಲ್ ಇರುತ್ತೆ ಅಂದರೆ ಅಟ್ಲೀಸ್ಟ್ ಅದರಲ್ಲಿ ಒಂದು 5 ಪಾಯಿಂಟ್ಸ್ ಅದು ಫಿನಿಶ್ ಆಗೇ ಆಗುತ್ತೆ ಅಲ್ವಾ. ಸೊ ಅಂದ್ರೆ ನಿಮ್ಮ ಒಂದು ಪ್ಲ್ಯಾನಿಂಗ್ ಏನಿರುತ್ತೆ ಅದು ಅಟ್ಲೀಸ್ಟ್ ಹಾಫ್ ಆದರೂ ಫಿನಿಶ್ ಆಗುತ್ತೆ. ಸೊ ಈ ರೀತಿ ಅರ್ಧದಲ್ಲಿ ಇದ್ದಿದ್ದು ನೆಕ್ಸ್ಟ್ ಒಂದು ಮುಕ್ಕಾಲು ಭಾಗಕ್ಕೆ ಹೋಗುತ್ತೆ, ನೆಕ್ಸ್ಟ್ ಆಮೇಲೆ ಫುಲ್ಲು ವರ್ಕ್ ಕೂಡ ನೀವು ಫಿನಿಶ್ ಮಾಡುವಂತಹ ದಿನ ಬಂದೇ ಬರುತ್ತೆ. ಸೊ ಆಲ್ವೇಸ್ ನಾವು ಪಾಸಿಟಿವ್ ಆಗಿದ್ದು ನಮ್ಮ ಕೆಲಸನ ಶುರು ಮಾಡಿದಷ್ಟು ಆದಷ್ಟು ಬೇಗ ನಮಗೆ ಸಕ್ಸಸ್ಫುಲ್ ಸಿಗುತ್ತೆ, ಹಾಗೆ ನಮ್ಮ ಲೈಫ್ ಸ್ಟೈಲ್ ಕೂಡ ತುಂಬಾ ಹೆಲ್ತಿಯಾಗಿ ಇರ್ಬೋದು. ಬನ್ನಿ ಇವಾಗ ತೋರಿಸ್ತೀನಿ ನಾನು ಪ್ಲ್ಯಾನಿಂಗ್ ಏನು ಮಾಡ್ಕೊಂಡಿದ್ದೀನಿ ಅಂತ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇಲ್ಲಿ ನಾನು ಡೈಲಿ ರೂಟೀನ್ ಅಂತ ಬರ್ಕೊಂಡು ಡೇಟ್ನ ಮೆನ್ಷನ್ ಮಾಡಿದ್ದೀನಿ. 6 to 6:15 ಬಂದುಬಿಟ್ಟು ಕ್ಲೀನಿಂಗ್, ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ದೆನ್ ಕುಕಿಂಗ್ ವಿತ್ ವೆಯ್ಟ್ ಲಾಸ್ ಡ್ರಿಂಕ್, ದೆನ್ ರೆಡಿ ಫಾರ್ ಡ್ಯೂಟಿ ವಿತ್ ಪೂಜಾ, ದೆನ್ 7:30 to 7:45 ಬ್ರೇಕ್ಫಾಸ್ಟ್, 7:40 to 8:00 ಹಾಟ್ ವಾಟರ್, 8 to 8:15 ಯೂಟ್ಯೂಬ್ ವರ್ಕ್, 8:15 to 5 ಡ್ಯೂಟಿ, 5:30 to 6:30 ಯೂಟ್ಯೂಬ್ ಎಡಿಟಿಂಗ್ ಆ್ಯಂಡ್ ವಿಡಿಯೋ ಎಕ್ಸೆಟ್ರಾ, ಮೀನ್ಸ್ ಅಂದರೆ ಯೂಟ್ಯೂಬ್ ರಿಲೇಟೆಡ್ ಏನಿರುತ್ತಲ್ವೋ ಅದನ್ನು ನಾನು ಈವ್ನಿಂಗ್ 5:30 to 6:30 ಮಾಡಬೇಕು ಅಂತ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ದೆನ್ ಅದಾದಮೇಲೆ 6:30 to 7:00 ನಾನು ವಾಕ್ ಹೋಗಬೇಕು, ದೆನ್ 7 to 7:45 ಬಂದು ಎಗೇನ್ ನೈಟಿಂದ ನಾನು ಪ್ರಿಪೇರ್ ಮಾಡಬೇಕು, ದೆನ್ 7:45 to 8:00 ಬಂದು ಸಾರಿ 8:00 ಡಿನ್ನರ್, ಎರಡು ಸೇಮೇ ಆಗುತ್ತೆ ಅಲ್ವಾ, ನಾನು ನೋಡೇ ಇಲ್ಲ. ದೆನ್ 8 to 9 ಬಂದು ಸ್ಟಡಿ, ದೆನ್ 9 to 9:15 ಔಟ್ ವಾಟರ್, ದೆನ್ 9:30 ಸ್ಲೀಪಿಂಗ್ ಟೈಮ್. ಸೊ ಈ ರೀತಿ ನನ್ನ ಇವತ್ತಿನ ದಿನ ಇದೆ. ಸೊ ಬನ್ನಿ ನೋಡೋಣ ಈ ಪ್ಲ್ಯಾನಿಂಗ್ ಅನ್ನೋದು ಸಕ್ಸಸ್ ಆಗುತ್ತಾ ಫೇಲ್ಯೂರ್ ಆಗುತ್ತಾ ಅಂತ ಗೊತ್ತಾಗುತ್ತೆ. ಸೊ ಇವಾಗ ನಾನು ನನ್ನ ಕೆಲಸನ ಶುರು ಮಾಡ್ಕೊಳ್ಳೋಷ್ಟರಲ್ಲಿ ಟೈಮ್ ಬಂದು 6:05 ಆಗಿತ್ತು ಫ್ರೆಂಡ್ಸ್. ಸೊ ಇವಾಗ ನಾನು ನಮ್ಮ ಅಡುಗೆ ಮನೆಗೆ ಎಂಟ್ರಿ ಕೊಟ್ಟೆ, ಅಲ್ಲಿ ನೋಡಿದ್ರೆ ನಾನು ನೈಟ್ ತೊಳೆ ಪಾತ್ರೆನೇ ಎತ್ತಿಟ್ಟಿಲ್ಲ. ಸೊ ಏನು ಮಾಡೋದು, ಕ್ಲೀನಿಂಗ್ ಅಲ್ಲಿ ಇದು ಕೂಡ ಇನ್ಕ್ಲೂಡ್ ಆಗುತ್ತೆ ಅಲ್ವಾ. ಸೊ ದಟ್ ಇವಾಗ ನಾನು ಬೇಗ ಬೇಗ ಪಾತ್ರೆನೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಈ ರೀತಿ ಬೇಗ ಬೇಗ ಪಾತ್ರೆನೆಲ್ಲ ಎತ್ತಿಟ್ಟಿದ ನಂತರ ನೈಟ್ ಸ್ವಲ್ಪ ಪಾತ್ರೆ ಹಾಗೆ ಇತ್ತು. ಸೊ ಅದ್ರ ತುಂಬ ಏನಿರಲಿಲ್ಲ, ಬಟ್ ಏನಿವೇ ಇದ್ದೇ ಇರುತ್ತೆ ಅಲ್ವಾ. ಸೊ ಕ್ಲೀನಿಂಗ್ ಅಂತ ಬಂದಾಗ ಅದನ್ನು ಮುಗಿಸ್ಲೇಬೇಕಾಗುತ್ತೆ, ಅದಕ್ಕೋಸ್ಕರ ನಾನು ಇಲ್ಲಿ ನೋಡ್ತಾ ಇದ್ದೀರಲ್ಲ. ಸೊ ಇಷ್ಟು ಪಾತ್ರೆ ಇದೆ ಅಷ್ಟೇ, ತುಂಬ ಏನಿರಲಿಲ್ಲ. ಸೊ ಪಾತ್ರೆನ ಹಾಗೆಯೇ ಇಲ್ಲೆಲ್ಲ ಸ್ವಲ್ಪ ನೈಟ್ ಅಡುಗೆ ಮಾಡಿದ್ದಿರೋ ಐಟಮ್ನ ಅಲ್ಲೇ ಇಟ್ಟಿದ್ದೆ. ಸೊ ಅದನ್ನೆಲ್ಲ ರೀಪ್ಲೇಸ್ ಮಾಡಿಕೊಂಡೆ, ನೋಡ್ತಾ ಇದ್ದೀರಲ್ವ ಎಲ್ಲ ಕೆಲಸ ಫಿನಿಶ್ ಆಯಿತು. ಇವಾಗ ನಾನು ಹೇಳಿದ್ದಲ್ವ ನೆಕ್ಸ್ಟ್ ಕೆಲಸ ಬರುತ್ತೆ, ನಮ್ಮ ವೆಯ್ಟ್ ಲಾಸ್ ಡ್ರಿಂಕ್ ವಿತ್ ಕುಕಿಂಗ್. ಸೊ ನಾನು ಇವಾಗ ವೆಯ್ಟ್ ಲಾಸ್ ಡ್ರಿಂಕನ್ನು ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಜಸ್ಟ್ ಏನಿಲ್ಲ, ಹಾಟ್ ವಾಟರ್ ಮಾತ್ರ ಅಷ್ಟೇ ಫ್ರೆಂಡ್ಸ್.
ಸೊ ನಮ್ಮ ಒಂದು ಆರೋಗ್ಯ ತುಂಬಾ ಮುಖ್ಯ ಅಲ್ವಾ ಫ್ರೆಂಡ್ಸ್. ಯಾವಾಗಲೂ ಕೆಲಸ ಕೆಲಸ ಅಂತಲೇ ಇರೋಕ್ಕಾಗಲ್ಲ, ನಮ್ಮ ಒಂದು ಹೆಲ್ತ್ ಬಗ್ಗೆ ಕೂಡ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಅಲ್ವಾ. ಸೊ ಇವಾಗ ನಾನು ಬಿಸಿನೀರನ್ನು ತೊಗೊಳ್ತಾ ಇದ್ದೀನಿ, ಅದ್ರ ಜೊತೆಯಲ್ಲಿ ನಾನು ಸೈಡ್ ಬೈ ಸೈಡು ಕುಕ್ಕಿಂಗ್ನ ಕೂಡ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಅಡುಗೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಏನಪ್ಪ ಅಂತಂದರೆ ಇವತ್ತು ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ. ಸೊ ಚಪಾತಿನ ಕೂಡ ಬೇಗ ಬೇಗ ಮಾಡಬೇಕಾಗುತ್ತೆ, ಹಾಗೆ ಅದ್ರ ಜೊತೆಯಲ್ಲಿ ನಾನು ತರಕಾರಿ ಪಲ್ಯನ ಕೂಡ ಮಾಡಿದ್ದೆ. ಸೊ ನಂದ್ರಲ್ಲಿ ಎಷ್ಟಾಗುತ್ತೆ ಅಷ್ಟು ಕುಕ್ಕಿಂಗ್ನ ಶೇರ್ ಮಾಡಿದ್ದೀನಿ, ಬಟ್ ಇನ್ ಡೀಟೇಲಾಗಿ ಏನು ಶೇರ್ ಮಾಡಲಿಕ್ಕೆ ಹೋಗಿಲ್ಲ ಫ್ರೆಂಡ್ಸು. ನೀವು ಕೂಡ ಟ್ರೈ ಮಾಡಿ ನೋಡಿ, ಸೊ ಟೈಮ್ ಮ್ಯಾನೇಜ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ನಾನು ಈವ್ನಿಂಗ್ ನಿಮ್ಮ ಜೊತೆನಲ್ಲಿ ಸಿಗ್ತಾ ಇದ್ದೀನಿ ಫ್ರೆಂಡ್ಸ್. ಡ್ಯೂಟಿ ಎಲ್ಲ ಮುಗೀತು, ಸೊ ಹಾಗೇ ಇವಾಗ ನಾನು ನಿಮ್ಮ ಜೊತೆ ವೀಡಿಯೋ ಕಂಟಿನ್ಯೂ ಮಾಡಬೇಕಿತ್ತಲ್ವಾ. ಸೊ ನಂಗೆ ಮರ್ತೋಗ್ಬಿಟ್ಟಿತ್ತು, ನಾನು ಆಲ್ರೆಡಿ ಡ್ಯೂಟಿಯಿಂದ ಬಂದಮೇಲೆ ಸ್ವಲ್ಪ ನಾನು ರೆಸ್ಟ್ ಮಾಡಿ ವೀಡಿಯೋ ಎಡಿಟಿಂಗ್ ಶುರು ಮಾಡ್ಕೊಂಡಿದ್ದೆ. ಬಟ್ ಆಮೇಲೆ ಇವು ನಾನು ಮಾರ್ನಿಂಗ್ ವ್ಲಾಗ್ ಮಾಡಿದ್ದೆ ಅಲ್ವಾ, ಅದನ್ನ ಕಂಟಿನ್ಯೂ ಮಾಡಲಿಲ್ಲ ಅಂದ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಫ್ರೆಂಡ್ಸ್, ನಾನು ಯಾವ ರೀತಿ ಶೆಡ್ಯೂಲ ಮಾಡ್ಕೊಂಡಿದ್ದೆ ಅದ್ರ ಪ್ರಕಾರ ಎಷ್ಟು ವರ್ಕ್ ಆಗಿದೆ ಎಷ್ಟು ವರ್ಕ್ ಆಗಿಲ್ಲ ಅಂತಲೂ ಕೂಡ ಶೇರ್ ಮಾಡ್ತೀನಿ. ಸೊ ಆಲ್ಮೋಸ್ಟ್ ಇವಾಗ ನಾನು ಏನು ಶೂಟ್ ಮಾಡ್ತಿದ್ದೀನಿ ಈ ವಿಡಿಯೋನ, ಇದನ್ನು ಇವತ್ತೇ ಎಡಿಟಿಂಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಇದನ್ನು ಮೇ ಬಿ ಇಲ್ಲಿಗೇ ಎಂಡ್ ಮಾಡ್ಬೋದು ನಾನು. ಸೊ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ನನ್ನಲ್ಲಿ ಎಷ್ಟು ಆಗಿದೆ ಏನು ಅನ್ನೋದನ್ನ ಕೂಡ ಶೇರ್ ಮಾಡಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಓಕೆನಾ? ಸೊ ಬನ್ನಿ ನೋಡೋಣ ನಮ್ಮ ಒಂದು ರಿಸಲ್ಟ್ ಇವತ್ತಿಂದು ಯಾವ ಥರ ಸಿಕ್ತು ಅಂತ. ಸೊ ಫ್ರೆಂಡ್ಸ್, ಇವಾಗ ನಾನಿಲ್ಲಿ ಅಟ್ ಲಾಸ್ಟ್, ಸೊ ಇವಾಗ ಈವ್ನಿಂಗ್ ಆಯ್ತು ಅಲ್ವಾ, ನಾನು ಮಾರ್ನಿಂಗ್ ಎದ್ದಾಗ ಯಾವ ಒಂದು ಪ್ಲ್ಯಾನಿಂಗನ್ನು ಮಾಡ್ಕೊಂಡಿದ್ದೆ. ಸೊ ಈ ಒಂದು ಪ್ಲ್ಯಾನಿಂಗ್ ಅನ್ನೋದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಯಿತು ಅನ್ನೋದನ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಇವಾಗ. ಸೊ ಅಟ್ ಲಾಸ್ಟ್ ಫ್ರೆಂಡ್ಸ್, ನಾನು 6 o'clockಿಂದ ನನ್ನ ರುಟೀನನ್ನು ಸೆಟ್ ಮಾಡ್ಕೊಂಡಿದ್ದು ಅಲ್ವಾ. ಸೊ ಅಂದರೆ 6 to 6:15 ಕ್ಲೀನಿಂಗ್. ಸೊ ನಾನು ಇದನ್ನು ಕ್ಲೀನಿಂಗನ್ನು ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಟಿಕ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವುದೇ ರೀತಿಯಾದ ಸುಳ್ಳು ಹೇಳ್ತಾ ಇಲ್ಲ ಫ್ರೆಂಡ್ಸ್, ನಾನು ಆಲ್ರೆಡಿ ವೀಡಿಯೋನ ಶೇರ್ ಮಾಡಿದ್ದೀನಿ, ನೀವು ಕೂಡ ನೋಡಿದ್ದೀರಾ ಮಾರ್ನಿಂಗಿಂದ ಏನೇನಾಯಿತು ಅಂತ. ಸೊ ಅದರಲ್ಲಿ ಕೂಡ ಕ್ಲೀನಿಂಗ್ ವರ್ಕ್ ಫಿನಿಶ್ ಆಯಿತು ಅಲ್ವಾ. ನಾನು ಮಾರ್ನಿಂಗ್ ಎದ್ದ ತಕ್ಷಣ ಮೊದಲು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆನಂತರ ಕಸನೆಲ್ಲ ಗೂಡಿಸಿ ಬಾಗಿಲು ನೀರು ಹಾಕ್ಕೊಂಡೆ. ಸೊ ಅದು ಕ್ಲೀನಿಂಗ್ ಫಿನಿಶ್ ಆಯಿತು. ನೆಕ್ಸ್ಟು 6:15 to 7 o'clock ಕ್ಲೀನಿಂಗ್ ವಿತ್ ವೆಯ್ಟ್ ಲಾಸ್ ಡ್ರಿಂಕ್. ಸೊ ನಾನು ವೆಯ್ಟ್ ಲಾಸ್ ಡ್ರಿಂಕನ್ನು ಕೂಡ ತೊಗೊಂಡೆ, ಅದನ್ನು ಕೂಡ ಶೇರ್ ಮಾಡಿದ್ದೀನಿ. ಸೊ ಅದು ಕೂಡ ಫಿನಿಶ್ ಆಯಿತು. ನೆಕ್ಸ್ಟ್ 7 to 7:30 ನಾನು ರೆಡಿ ಆಗಿಬಿಟ್ಟು ವಿತ್ ಪೂಜೆ ಕೂಡ ಮಾಡಬೇಕು. ಸೊ ಪೂಜೆನೂ ಕೂಡ ಮಾಡಿದ್ದಾಯಿತು, ನಾನು ರೆಡಿ ಕೂಡ ಆಗಿದ್ದೆ. ಸೊ 7:30 to 7:45 ಬ್ರೇಕ್ಫಾಸ್ಟ್. ಸೊ ಬ್ರೇಕ್ಫಾಸ್ಟು ಕೂಡ ಮಾಡಿ ಅದನ್ನು ಕೂಡ ತಿಂದಿದ್ದಾಯಿತು. ಸೊ ಅದಾದಮೇಲೆ 7:45 to 8 o'clock ಹಾಟ್ ವಾಟರ್. ಸೊ ಹಾಟ್ ವಾಟರ್ನ ಕೂಡ ತೊಗೊಂಡೆ. ಅದಾದಮೇಲೆ 8 to 8:15 ಯೂಟ್ಯೂಬ್ ವರ್ಕ್ ಅಂತ ಇತ್ತು. ಸೊ ನಾನು ಈ ಒಂದು ಯೂಟ್ಯೂಬ್ ವರ್ಕ್ ಏನಿರಲಿಲ್ಲ, ನಾನು ಮಾರ್ನಿಂಗ್ ಟೈಮು ಜಸ್ಟ್ ಒಂದು ಎಡಿಟಿಂಗ್ ಕೆಲಸ ಏನಿರುತ್ತೆ ಅಲ್ವ ಅದನ್ನು ಮಾಡ್ಕೊಳ್ಳೋದಿಲ್ಲ. ಜಸ್ಟ್ ನಿಮ್ದು ಏನಾದ್ರು ಕಮೆಂಟ್ಸ್ ಬಂದಿದೆ ಅದಕ್ಕೆ ನಾನು ಏನಾದ್ರು ರಿಪ್ಲೈ ಮಾಡ್ತೀನಿ, ಅಥವಾ ಬೇರೆ ಏನಾದರೂ ಯಾರಾದರೂ ಕೆಲವೊಬ್ಬರು ಇನ್ಸ್ಟಾಗ್ರಾಮಲ್ಲಿ ನನ್ನ ಏನಾದರೂ ಕ್ವೆಶನ್ಸ್ ಕೇಳ್ತಾ ಇರ್ತಾರೆ ವೀಡಿಯೋಸ್ ಬಗ್ಗೆ ಆಗಿರ್ಬಹುದು, ಅಥವಾ ಬೇರೆ ಏನಾದರೂ ಕ್ವೆಶನ್ಸ್ ಕೇಳ್ತಾ ಇರ್ತಾರೆ ನಮ್ಮ ಸಬ್ಸ್ಕ್ರೈಬರ್ಸ್ ಅಥವಾ ವ್ಯೂವರ್ಸ್ಗಳು. ಸೊ ಅದನ್ನು ನೋಡ್ತಾ ಇರ್ತೀನಿ, ಅಥವಾ ಯಾವ್ದಾದ್ರು ವೀಡಿಯೋದು ಎಡಿಟಿಂಗ್ ಅಥವಾ ಏನಾದರೂ ತಮ್ನೈಲ್ ಎಲ್ಲರೂ ಹಾಕಿಲ್ಲ ಅಂತಂದರೆ ಎಡಿಟಿಂಗ್ ಆಗಿದ್ದು ತಮ್ನೈಲ್ ಪ್ರಿಪೇರ್ ಆಗಿಲ್ಲ ಅಂದರೆ ತಮ್ನೈಲ್ ಮಾಡ್ತಾ ಇರ್ತೀನಿ. ಸೊ ದಟ್ ಇವತ್ತಿನ ಒಂದು ವೀಡಿಯೋದಲ್ಲಿ ಯೂಟ್ಯೂಬ್ ವರ್ಕ್ ಅಷ್ಟೇನೂ ಇರಲಿಲ್ಲ. ಸೊ ಯೂಟ್ಯೂಬ್ ವರ್ಕ್ ಮಾಡ್ಕೊಳ್ಳಿಲ್ಲ ಇವತ್ತು. ಅದಾದಮೇಲೆ 8 to 5 o'clock ಡ್ಯೂಟಿ. ಸೊ ದೆನ್ ಬಂದರೆ ಫ್ರೆಂಡ್ಸ್ ನೆಕ್ಸ್ಟು
5:30 to 6:30. ಸೊ ಯೂಟ್ಯೂಬ್ ಎಡಿಟಿಂಗ್ ಮತ್ತು ವಿಡಿಯೋ ಫ್ರೆಂಡ್ಸ್, ಇದನ್ನಂತೂ ನಾನು ಕಂಪಲ್ಸರಿ ಮಾಡೇ ಮಾಡ್ತೀನಿ ಡೈಲಿ. ಇವಾಗ ಹೇಗಾಗಿದೆ ಅಂದರೆ, ನಂದು ಹಳೆ ಚಾನಲ್ ಇದೆ, ನಿಮಗೆ ಗೊತ್ತಿರಬಹುದು, ಮಾಹಿತಿಯ ಗೂಡು ಅಂತ. ಸೊ ಆ ಒಂದು ಚಾನಲಲ್ಲಿ ನಾನು ಮುಂಚೆ ಎಲ್ಲ ಸ್ವಲ್ಪ ಕನ್ಸಿಸ್ಟೆಂಟಾಗಿ ವೀಡಿಯೋನ ಶೂಟ್ ಮಾಡಿ ಹಾಕೋಕ್ಕಾಗ್ತಾಯಿರಲಿಲ್ಲ ಈ ಒಂದು ಚಾನಲ್ಗೆ. ಸೊ ದಟ್ ಇವಾಗ ಹೇಗಾಗಿದೆ ಅಂದ್ರಪ್ಪ, ಆಲ್ಮೋಸ್ಟ್ ಒಂದು 10 ಡೇಸಿಂದ ನಾನು ಕನ್ಸಿಸ್ಟೆಂಟಾಗಿ ಈವ್ನಿಂಗ್ 7:30ಗೆ ಪಕ್ಕ ವೀಡಿಯೋ ಹಾಕೇ ಹಾಕ್ತೀನಿ. ಎನಿ ವೇ ಏನೂ ಕೂಡ ಮಿಸ್ ಆಗ್ತಾ ಇಲ್ಲ. ಸೊ ಆ ರೀತಿಯಾಗಿ ಹಾಕೋದ್ರಿಂದ ಇವಾಗ ಸ್ವಲ್ಪ ವ್ಯೂಸ್ ಹೆಚ್ಚಾಗಿದೆ ಅಂತಲೇ ಅನ್ನಿಸ್ತಾ ಇದೆ ನನಗೆ. ಸೊ ದಟ್ ನಾನು ಆ ಒಂದು ಟೈಮಿಂಗನ್ನು ಫಿಕ್ಸ್ ಇಟ್ಕೊಂಡು ಈವ್ನಿಂಗ್ ವೀಡಿಯೋನ ಮಾಡೇ ಮಾಡ್ತೀನಿ. ಸೊ ಈ ಯೂಟ್ಯೂಬ್ ಎಡಿಟಿಂಗ್ ಮತ್ತು ವೀಡಿಯೋದು ಏನಿದೆ ಅಲ್ವಾ, ಸೊ ಅದು ಇವತ್ತು ಕೆಲಸ ಆಯಿತು. ಬಿಕಾಸ್ ಏನಂದರೆ, ಹಳೆ ಚಾನಲ್ ಇತ್ತಲ್ಲ ಮಾಹಿತಿಯಾಗೂಡು, ಆ ಒಂದು ಚಾನಲ್ಗೆ ಆಲ್ರೆಡಿ ವೀಡಿಯೋನ ಪ್ರಿಪೇರ್ ಮಾಡಿ ನಾನು ಅಪ್ಲೋಡ್ ಕೂಡ ಮಾಡಿದ್ದಾಯಿತು. ತಮ್ಮನೇಲಿ ಕೂಡ ಹಾಕಿದ್ದೀನಿ. ಬಟ್ ಏನಂದರೆ, ಟೈಮ್ನ ಫಿಕ್ಸ್ ಮಾಡಿದ್ದೀನಿ, ಇನ್ನೂ ಪಬ್ಲಿಕ್ ಮಾಡಿಲ್ಲ ವೀಡಿಯೋನ. ಬಿಕಾಸ್ ನಾನು ಎಕ್ಸಾಕ್ಟ್ 7:30ಗೆ ವೀಡಿಯೋನ ಅಪ್ಲೋಡ್ ಮಾಡೋದು ಅದರಲ್ಲಿ. ಹಾಗೆಯೇ ಇವಾಗ ಈ ಒಂದು ಚಾನಲ್ ನೀವೇನು ನೋಡ್ತಿದ್ದೀರಾ, ನಿಮ್ಮ ಗೆಳತಿ ಕಾವ್ಯ ಅನ್ನೋದನ್ನು. ಸೊ ಈ ಒಂದು ಚಾನಲಲ್ಲಿ ನಾನು ಒಂದು ವೀಡಿಯೋಸಿನ ಕನ್ಸಿಸ್ಟೆಂಟಾಗಿ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಇವಾಗ ಇದನ್ನು ಕೂಡ ಟ್ರೈ ಮಾಡ್ತಾ ಇರೋದ್ರಿಂದ, ಈವ್ನಿಂಗ್ ಯೂಶ್ವಲಾಗಿ ಇದ್ರದ್ದು ಏನಾದರೂ ಶೋ ವೀಡಿಯೋ ಶೂಟ್ ಎಲ್ಲ ಇಟ್ಕೊಂಡಿರ್ತೀನಿ. ಅಂದರೆ ಇವಾಗ ಬ್ಯೂಟಿ ಟಿಪ್ಸ್ ಆಗಿರ್ಬೋದು ಅಥವಾ ಡೈಲಿ ಬ್ಲಾಗ್ ಮಾಡೋದಾಗಿದ್ದರೆ, ಸೊ ಅದನ್ನೆಲ್ಲ ಈವ್ನಿಂಗ್ ಮಾಡ್ತಾ ಇರ್ತೀನಿ. ಇಲ್ಲಾಂದರೆ ಇವತ್ತು ನಾನು ಶೂಟ್ ಮಾಡಿದ್ದೀನಿ ಅಂತಂದರೆ, ನಾಳೆ ದಿನ ಅದನ್ನು ನಾನು ಎಡಿಟ್ ಮಾಡ್ತೀನಿ ವೀಡಿಯೋನ. ಸೊ ಹಾಗೆಯೇ ಬ್ಯೂಟಿ ಟಿಪ್ಸ್ಗಳನ್ನು ನಾನು ಟ್ರೆಲ್ಲಲ್ಲೂ ಕೂಡ, ಟ್ರೆಲ್ ಆ್ಯಪ್ನಲ್ಲೂ ಕೂಡ ಮುಂಚೆ ಅಪ್ಲೋಡ್ ಮಾಡ್ತಾಯಿದ್ದೆ. ಸೊ ಇತ್ತೀಚೆಗೆ ಅದನ್ನು ಕೂಡ ಬಿಟ್ಬಿಟ್ಟಿದ್ದೆ, ಬಿಕಾಸ್ ಟೈಮ್ ಮ್ಯಾನೇಜ್ ಮಾಡೋಕ್ಕಾಗ್ತಿರ್ಲಿಲ್ಲ ಅಂತ. ಸೊ ಅದನ್ನು ಕೂಡ ಮಾಡಬೇಕು ಅಂತ ಅಂದ್ಕೊಂಡು ಇವತ್ತು ಎಗೇನ್ ಅದಕ್ಕೆ ವೀಡಿಯೋನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇನ್ನು ಮಾಡಿಲ್ಲ ಟ್ರೆಲ್ದು, ಬಟ್ ವೀಡಿಯೋ ಯು ಫಾರ್ ಯೂಟ್ಯೂಬ್ ಇಟ್ ವಿಲ್ ಬಿ ಫಿನಿಶ್ಡ್. ದೆನ್ 6:30 to 7:00 ವಾಕಿಂಗ್ ಹೋಗಬೇಕಿತ್ತು ಫ್ರೆಂಡ್ಸ್, ಬಟ್ ನಾನು ಈ ಒಂದು ವಾಕಿಂಗ್ ಏನಿತ್ತಲ್ಲ ಇದನ್ನು ಹೋಗಿಲ್ಲ ಇವತ್ತು, ಓಕೆನಾ. ದೆನ್ ನೆಕ್ಸ್ಟ್ 7 to 7:45 ಕುಕ್ಕಿಂಗ್. ಸೊ ಟೈಮ್ ಇನ್ನೂ 7:45 ಆಗಿಲ್ಲ ಗೈಸ್. ಸೊ ನಾನು ಇದನ್ನು ಏನು ಕೂಡ ಟಿಕ್ ಮಾಡಲ್ಲ, ಬಿಕಾಸ್ ಕುಕ್ಕಿಂಗ್ ಡೈಲಿ ಮಾಡಲೇಬೇಕು. ದೆನ್ ನಂದು ಡಿನ್ನರ್ ಏನಿತ್ತಲ್ವ, ಡಿನ್ನರ್ನ ನಾನು ಆಲ್ರೆಡಿ 5:00 ಅಥವಾ 5:15 ಆಗಿತ್ತು, ಆವಾಗಲೇ ನಾನು ಫಿನಿಶ್ ಮಾಡಿಕೊಂಡೆ. ಬಿಕಾಸ್ ನಾನು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ದಟ್ ನಾನು ಡಿನ್ನರ್ನ ಬೇಗ ಮಾಡ್ಕೊಳ್ಬೇಕು. ದೆನ್ 8 to 9 ಬಂದು ಸ್ಟಡಿ. ಸೊ ಸ್ಟಡಿನೂ ಕೂಡ ನಾನೇನು ಮಾಡಿಲ್ಲ. ದೆನ್ 9 to 9:15 ಹಾಟ್ ವಾಟರ್, ಇದನ್ನು ಕೂಡ ಏನೋ ಫಿನಿಶ್ ಆಗಿಲ್ಲ. ದೆನ್ ಸ್ಲೀಪಿಂಗ್, ಸೊ ಇದೇನೇ ಆ್ಯಸ್ ಯೂಶ್ವಲ್ ಮಾಡೇ ಮಾಡ್ತೀನಿ. ಸೊ ನೋಡ್ತಾ ಇದ್ದೀರಲ್ವ ಫ್ರೆಂಡ್ಸ್, ನಾವಿಲ್ಲಿ ಲಿಸ್ಟ್ ಔಟ್ ಮಾಡಿದ್ದು ಎಷ್ಟು ವರ್ಕು, 1 2 3 4 5 6, ಸೊ 14, ಓಕೆನಾ. ಸೊ 14 ಒಂದು ಥಿಂಗ್ಸ್ಗಳನ್ನ ನಾನು ಇವತ್ತು ಲಿಸ್ಟ್ ಔಟ್ ಮಾಡ್ಕೊಂಡಿದ್ದೆ. ಇಷ್ಟು ವಿಷಯಗಳನ್ನ ನಾನು ಇವತ್ತು ಇಷ್ಟು ಕೆಲಸಗಳನ್ನ ಫಿನಿಶ್ ಮಾಡಬೇಕು ಅಂತ. ಬಟ್ ನನ್ನ ಕೈಲಿ ಎಷ್ಟು ಕೆಲಸನ ಮಾಡೋಕ್ಕಾಗಿಲ್ಲ, 1 2. ಸೊ ಇವಾಗ 2 ಮಾತ್ರ ನೀವು ಕೌಂಟ್ ಡೌನ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಓಕೆನಾ. ಬಿಕಾಸ್ ಇದೆಲ್ಲ ಇನ್ನ 3 ರಿಮೈನಿಂಗ್ಸ್ ಇದೆ ಅಲ್ವಾ. ಸೊ ಇದನ್ನು ನಾನು ಯೂಶ್ವಲಾಗಿ ಕುಕ್ಕಿಂಗ್ ಕೂಡ ಮಾಡಲೇ ಮಾಡ್ತೀನಿ, ಹಾಟ್ ವಾಟರ್ ತೊಗೊತೀನಿ. ಬಟ್ ಸ್ಟಡಿದಿನ ಕನ್ಫರ್ಮ್ ಗೊತ್ತಿಲ್ಲ, ಓಕೆನಾ. ಸೊ ದಟ್ ಅಲ್ಲಿಗೆ ರಿಮೈನಿಂಗ್ಸ್ ಇನ್ನ 1 2 ಪ್ಲಸ್ ಸ್ಟಡಿದು ಕೂಡ ಡೌಟ್ ಇದೆ, ಸೊ 3. ಸೊ ಒಂದು 3 ಥಿಂಗ್ಸ್ಗಳನ್ನ ನನ್ನ ಕೈನಲ್ಲಿ ಮಾಡಲಿಕ್ಕೆ ಆಗಿಲ್ಲ ಫ್ರೆಂಡ್ಸ್. ಸೊ ಅಲ್ಲಿಗೆ ಟೋಟಲ್ 11. ಸೊ ಈ ಒಂದು 11 ಥಿಂಗ್ಸ್ ಏನಿದೆ ಅಲ್ವಾ, ಸೊ ಇದನ್ನು ನಾನು ಇವತ್ತು ಫಿನಿಶ್ ಮಾಡಿದ್ದೀನಿ. ಸೊ ನಿಜವಾಗ್ಲೂ ಈ ರೀತಿ ಒಂದು ಟೋಟಲ್ 11 ವರ್ಕ್ಸ್ ನಾನು ಫಿನಿಶ್ ಆಗಿದೆ ಅಂತ ಅಂದಾಗ ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಬಿಕಾಸ್ ಏನಂದರೆ, ನಾನು ಈ ಥರ ಪ್ಲ್ಯಾನಿಂಗನ್ನು ಮಾಡ್ಕೊಂಡು ಮಾಡ್ತಾ ಇದ್ದಾಗ ನಾವು ಯಾವೆಲ್ಲ ಕೆಲಸಗಳನ್ನ ಮರ್ತಿದ್ದೀವಿ ಅನ್ನೋದು ಕೂಡ ನಮಗೆ ನೆನಪಾಗ್ತಾ ಇರುತ್ತೆ. ಅದ್ರ ಜೊತೆಯಲ್ಲಿ ನಮಗೆ ಯಾವುದೇ ರೀತಿಯಾದ ನಾವು ಡ್ಯೂಟಿಗೆ ಹೋದ್ರೂ ಕೂಡ, ಮನೇಲಿದ್ರೂ ಕೂಡ, ಎಲ್ಲ ವರ್ಕ್ನು ಕೂಡ ಮ್ಯಾನೇಜ್ ಮಾಡೋದಕ್ಕೆ ನಮಗೆ ತುಂಬಾ ಖುಷಿ ಆಗುತ್ತೆ. ಹಾಗೆಯೇ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಅಲ್ವಾ. ಸೊ ದಟ್ ನನಗೆ ಈ ಥರ ಒಂದು ಟೈಮ್ ಮ್ಯಾನೇಜ್ಮೆಂಟ್ ರೂಟೀನ್ ತುಂಬಾ ಇಷ್ಟ ಆಗಿದೆ ಫ್ರೆಂಡ್ಸ್. ಇನ್ಮೇಲೆ ಇದೇ ರೀತಿ ಫಾಲೋ ಮಾಡಬೇಕು, ನನ್ನ ಎಲ್ಲ ಒಂದು ರೂಟೀನ್ ಎಲ್ಲ ಕೆಲಸಗಳನ್ನ ಕೂಡ ನಾನು ಫಿನಿಶ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಈ ರೀತಿ ರೂಟೀನ್ನ ಸೆಟ್ ಮಾಡ್ಕೊಂಡಿದ್ದೀನಿ. ಸೊ ನನಗೆ ಇದು ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಯಿತು ಇವತ್ತು ಅಂತಲೇ ಹೇಳ್ಬೋದು. ಸೊ ನೀವು ಕೂಡ ಈ ಒಂದು ಟಿಪ್ನ ಫಾಲೋ ಮಾಡಿ ಫ್ರೆಂಡ್ಸ್, ಓಕೆನಾ. ಸೊ ಇಷ್ಟೇ ಹೇಳ್ತಾ ನಾನು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.